ಬೇಸಿಕ್ ಸೆನ್ಸ್ ಇಲ್ಲದೆ ಮಾತಾಡುವಂಥ ಒಬ್ಬ ವಿರೋಧ ಪಕ್ಷ ನಾಯಕನ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಅದನ್ನು ಅನುಸರಿಸಿಕೊಂಡು ಮಾತಾಡುವಂಥ ಒಬ್ಬ ಬಿಜೆಪಿ ಅಧ್ಯಕ್ಷ ಐಷಾರಾಮಿ ವಿಮಾನದಲ್ಲಿ ಪ್ರಯಾಣ ಮಾಡಿಬಿಟ್ರಂತೆ. ಐಷಾರಾಮಿ ಅಂದ್ರೆ ಏನು, ಏನು ವಿಮಾನಕ್ಕೆ ಸಪರೇಟಾಗಿ ಡಿಸೈನ್ ಮಾಡಿ ಆ ಡಿಸೈನ್ಡ್ ಸಿನಿಮಾದ ಇದರಲ್ಲಿ ವಿಮಾನದಲ್ಲಿ ಹೋದ್ರ ಐಷಾರಾಮಿ ಅಂದ್ರೆ ಏನರ್ಥ? ಅರೆ ಒಂದು ಅರ್ಥ ಆಗ್ತಲ್ಲ. ಅರೆ ನಿಮ್ಮ ನರೇಂದ್ರ ಮೋದಿಯವರು ಓಡಾಡಕ್ಕೆ ಅಂತಾನೆ 8,500 ಕೋಟಿ ಖರ್ಚು ಮಾಡಿ, ಅದು ಯಾರ ದುಡ್ಡು? ಬಿಜೆಪಿಯವರ ಅಪ್ಪನ ಮನೆದಲ್ಲ, ಅದು ಜನಸಾಮಾನ್ಯರು ಕಟ್ಟಿದ ಟ್ಯಾಕ್ಸ್ ದುಡ್ಡಿನಲ್ಲಿ 8,500 ಕೋಟಿ ಕೊಟ್ಟು ವಿಮಾನ ಖರೀದಿ ಮಾಡಿ ಅದ್ರ ಐಷಾರಾಮಿ ಒಳಗಡೆ ಹೆಂಗಿದೇನು ಅಂತ ಒಂಚೂರು ದಯಮಾಡಿ ತೋರಿಸಿ ಬಿಜೆಪಿಯವರೇ, ಫೋಟೋ ಹೊಡೆದು ಹೆಂಗಿರುತ್ತೆ ಒಳಗಡೆ ಅಂತ ಅಟ್ಲೀಸ್ಟ್ ನಿಮ್ಮ ಮೋದಿಯವರಾದ್ರೂ ಹಂಚ್ಕೊಂಡಿದ್ದಾರೆ, ತೋರಿಸಿ ಒಳಗಡೆ ಏನೆಲ್ಲ ಇದೆ ಅನ್ನುವಂಥದ್ದು ಒಂಚೂರು ಹೇಳಿಸಿ ತೋರಿಸಿ, ಕಣ್ಣಾದ್ರೂ ಅಟ್ಲೀಸ್ಟ್ ಕಣ್ಣಾದ್ರೂ ಕಾಣ್ತೀವಿ. 8,500 ಕೋಟಿ ಇವ್ರಿಗೊಂದು, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೊಂದು, ಒಟ್ಟು 17,000 ಕೋಟಿ ಖರ್ಚು ಮಾಡಿದ್ದು. ಇದು ಐಷಾರಾಮಿ ಅಲ್ವೇ? ಸಿದ್ದರಾಮಯ್ಯನವರು ಹೋಗಿದ್ದ ಏರೋಪ್ಲೇನು ಬಾಡಿಗೆ, ಅದು ಯಾರೋ ಬಾಡಿಗೆ ಕೊಟ್ಟಿದ್ದಾರೆ ಪಾಪ, ಅದನ್ನು ಕರ್ಕೊಂಡು ಹೋಗಿದ್ದೆ. ಹಂಗಾರೆ ಹೆಂಗೆ ಹೋಗ್ಬೇಕು? ಟ್ರೈನಲ್ಲಿ ಹೋಗ್ಬೇಕಾಗಿತ್ತಾ ನೀವು ಹೇಳೋ ರೀತಿನಲ್ಲಿ, ಇಲ್ಲ ನಡ್ಕೊಂಡು ಹೋಗ್ಬೇಕಾಯ್ತಾ ಡೆಲ್ಲಿಗೆ? ಒಂಚೂರು ದಯಮಾಡಿ ಅದನ್ನು ಹೇಳಿ. ಎತ್ತಿನ ಗಾಡಿ ಇಲ್ಲ, ಎತ್ತಿನ ಗಾಡಿಲಿ ಹೋಗ್ಬೇಕಾಯ್ತಾ? ಅಲ್ಲಿ ನೀವು ಹೇಳಿದ್ರೆ ಅದ್ರ ಪ್ರಕಾರ ನಾವು ಹೋಗ್ತೀವಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಸಿದ್ದರಾಮಯ್ಯನವರು ನಡ್ಕೊಂಡೇ ಹೋಗ್ಬೇಕು, ಎತ್ತಿನ ಗಾಡಿಲಿ ಹೋಗ್ಬೇಕು ಅನ್ನುವಂಥದ್ದು ದಯಮಾಡಿ ಹೇಳಿ. ಅದು ನೀವು ಪಾಲನೆ, ನೀವು ಕೂಡ ಪಾಲನೆ ಮಾಡಬೇಕು. ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇದೇ ವಿಜೇಂದ್ರ ಅವರು, ಯಡಿಯೂರಪ್ಪ ಪುತ್ರ, ಈಗೇನು ಬಿಜೆಪಿ ಅಧ್ಯಕ್ಷ ಇದ್ದಾರೆ, ಇದೇ ವಿಜೇಂದ್ರ ಅವರು ಗೋಲ್ಡನ್ ಪಿಂಚ್ ಅಂತ ಒಂದು ಹೋಟ್ಲ್ ಇದೆಯಲ್ಲ, ಗೋಲ್ಡ್ ಪಿಂಚ್ ಆ ಹೋಟ್ಲಲ್ಲಿ ಒಟ್ಟು 16 ಕೊಠಡಿಗಳನ್ನ ಇಟ್ಕೊಂಡಿದ್ರು ಅವರು. 16 rooms, ಸ್ಟಾರ್ ಹೋಟೆಲ್. ಅದು ಒಂದ್ ದಿವಸಕ್ಕೆ ಎಷ್ಟು ಕೊಡ್ತಾ ಇದ್ರು, ಯಾರು ದುಡ್ಡಿಂದ, ಎಲ್ಲಿ ಎಲ್ಲಿಂದ ಬರ್ತಾ ಇತ್ತು ದುಡ್ಡು? ಅದು ಅದು ಐಷಾರಾಮಿ ಜೀವನ ಅಲ್ವ. 2 ವರ್ಷ 2 ಇಯರ್ಸ್ ಅದಲ್ಲದೆ ಇನ್ನೊಂದು ಹೋಟ್ಲಲ್ಲಿ ಇದ್ರು. 2 ಹೋಟ್ಲುಗಳು, ಎಲ್ಲ ವ್ಯವಹಾರಗಳಿಗೊಂದು, ಮಾತುಕತೆಗೆ ಒಂದು ಹೋಟ್ಲ್ ಇತ್ತು. ಅದ್ರ ಬಗ್ಗೆ ಒಂಚೂರು ದಯಮಾಡಿ ಬೆಳಕು ಚೆಲ್ತೀರಾ ವಿಜೇಂದ್ರ ಅವರೇ? ಮೊನ್ನೆ ಕುಮಾರಸ್ವಾಮಿಗಳು 14 ತಿಂಗಳು 6 ರೂಮ್ಗಳು ಇಟ್ಕೊಂಡಿದ್ರು ತಾಜ್ ವೆಸ್ಟ್ ಎಂಡ್ ಅಲ್ಲಿ. ಅದು ಐಷಾರಾಮಿ ಅಲ್ವೇ? ಅದ್ರ ಬಗ್ಗೆ ಒಂಚೂರು ಬೆಳಕನ್ನ ಚೆಲ್ಲಿ. ಹಾಗೇನೆ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರಾಗಿ ದಯಮಾಡಿ ಒಂದು ಎಫೆಕ್ಟಿವ್ ಆಗಿ ಮಾತಾಡ್ರಿ. ವಿರೋಧ ಪಕ್ಷ ನಾಯಕ ಅಂದ್ರೆ ಅದಕ್ಕೊಂದು ತೂಕ ಇರಬೇಕು. ಸುಮ್ಮನೆ ಮಾತೆತ್ತಿ ದಿನ ಬೆಳಗ್ಗೆ ಪ್ರೆಸ್ ಮೀಟ್ ಮಾಡ್ತೀರಿ, ಏನಕ್ಕೆ ಮಾಡ್ತಾ ಇದ್ರಿ? ಸಣ್ಣ ಸಣ್ಣ ವಿಚಾರಗಳನ್ನ ತೆಗೆದುಕೊಂಡು ಪ್ರೆಸ್ ಮೀಟ್ ಮಾಡ್ತೀರಿ, ನಿಮ್ಮ ಮರ್ಯಾದೆ ನೀವೇ ತಗತಾ ಇದ್ದೀರಿ, ತೆಗೆಸ್ಕೊತಾ ಇದ್ದೀರಿ. ನೀವು ಜನರ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ, ಜನರ ಸಮಸ್ಯೆಗೆ ನೀವು ಸಲಹೆ ಕೊಡ್ರಿ, ನಾವೇನ್ ಮಾಡಬೇಕು ಅನ್ನೋಂತೇಳಿ. ಇದು ಮಾಡ್ತಾ ಇಲ್ಲ ಇವ್ರು ಮಾಡಲಿ ಅಂತ ಹೇಳಿ, ಅದನ್ನು ಮಾಡ್ತಾ ಇಲ್ಲ ಮಾಡಲಿ ಅಂತ ಹೇಳಿ, ನೀವು ಕೇಂದ್ರದಿಂದ ಇಂಥ ಅನುದಾನವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ, ಆಗ ಜನರು ನಿಮ್ಮನ್ನು ಇಷ್ಟಪಡ್ತಾರೆ. ಸುಮ್ಮನೆ ಮಾತೆತ್ತಿರೇ ತೆಗಳಬೇಕು. ಅದಕ್ಕೆ ಈಕ್ವಲ್ ಆಗಿ ಪ್ರತಿಯೊಂದಕ್ಕೂ ರಿಯಾಕ್ಷನ್ ಮಾಡುವಂಥದಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಆಗಲಿ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಆಗಲಿ ಟೈಮ್ ಇಲ್ಲ. ಜನರ ಸಂಕಷ್ಟಕ್ಕೆ ಅವರು ಪ್ರತಿಕ್ರಿಯಿಸಬೇಕು, ಅವರ ಸಮಸ್ಯೆಗಳನ್ನು ಬಗೆಹರಿಸುವ ದಿಕ್ಕಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಹೊರತು, ನಿಮ್ಮ ಟ್ರಿವಿಯಲ್ ಇಶ್ಯೂಸ್ನ, ಸಣ್ಣ ಸಣ್ಣ ವಿಚಾರಗಳನ್ನು ಅದಕ್ಕೆ ಈಕ್ವಲ್ ಆಗಿ ನಾವು ಫೈಟ್ ಮಾಡಿಕೊಂಡು ಮಾಧ್ಯಮದ ಮುಂದೆ ಬಂದು ಬಾಯಿ ಬಿಡ್ಕೊಳ್ಳುವಂಥ ಕೆಲಸವನ್ನು ನಾವು ಕಾಂಗ್ರೆಸ್ನವ್ರು ಮಾಡಲ್ಲ, ಯಾವ ಕಾರಣಕ್ಕೂ ಮಾಡಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತೆ ಮಾನ್ಯ ಶಿವಕುಮಾರ್ ಸಾಹೇಬರಿಗೆ ವಿನಂತಿ ಮಾಡ್ಕೋತೀವಿ. ನಾವು 4 ಜನ ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿನಂತಿ ಮಾಡ್ಕೋತೀವಿ. ದಯಮಾಡಿ ನಿಮ್ಮ ಕೆಲಸ ಏನು ಮಾಡ್ತಾ ಇದ್ರೆ ನಾನು ಹಂಗೆ ಮುಂದುವರಿಸಿ.